ಅಥಣಿ ಪಟ್ಟಣದಲ್ಲಿ ಕರ್ವೇ ರಾಜ್ಯ ಕಾರ್ಯದರ್ಶಿ ರವಿ ಪೂಜಾರಿ ಅವರ ಬೃಹತ್ ಬಟ್ಟೆ ಅಂಗಡಿ ಹಾಗೂ ಕರ್ವೇ ಜನಸಂಪರ್ಕ ಕಚೇರಿ ಉದ್ಘಾಟನಾ ಸಮಾರಂಭ ನೆರವೇರಿಸಿ ಕರ್ವೇ ರಾಜ್ಯಾಧ್ಯಕ್ಷ ಪ್ರವೀಣ್ ಕುಮಾರ್ ಶೆಟ್ಟಿ ಇಂದಿನ ರಾಜಕೀಯ ವಿದ್ಯಮಾನದ ಕುರಿತು ಮಾತನಾಡಿದರು. ಬಿಜೆಪಿ ಹೈಕಮಾಂಡ್ ರಾಜ್ಯ ಸರ್ಕಾರವನ್ನು ಅಸ್ಥಿರಗೊಳಿಸಲು ಮುಂದಾಗಿದೆ. ಕರ್ನಾಟಕದಲ್ಲಿ ಬಿಜೆಪಿ ಪಕ್ಷವನ್ನು ಕಟ್ಟಿ ಅಧಿಕಾರಕ್ಕೆ ತಂದವರು ಯಡಿಯೂರಪ್ಪ. ರಾಜ್ಯದ ಪ್ರತಿ ಹಳ್ಳಿಗಳ ಬಗ್ಗೆ, ರೈತರ ಬಗ್ಗೆ, ನೀರಾವರಿ ಬಗ್ಗೆ ಸಂಪೂರ್ಣ ಮಾಹಿತಿ ಇರುವ ಯಡಿಯೂರಪ್ಪನವರಿಗೆ ಇನ್ನೂ ಅವಕಾಶ ಕೊಡಬೇಕೆನ್ನುವುದು ಎಲ್ಲ ಕನ್ನಡಿಗರ ಅಭಿಪ್ರಾಯ. ಇನ್ನು ರಾಜಕೀಯ ಪಕ್ಷಗಳು ಸುಭದ್ರ ಸರ್ಕಾರ ರಚಿಸುವಲ್ಲಿ ವಿಫಲವಾಗುತ್ತಿರುವ ಹಿನ್ನೆಲೆಯಲ್ಲಿ ಎಲ್ಲ ಕನ್ನಡ ಪರ ಸಂಘಟನೆಗಳು ಪ್ರಾದೇಶಿಕ ಪಕ್ಷ ಕಟ್ಟಲು ಚಿಂತನೆ ನಡೆಸಿರುವುದಾಗಿ ತಿಳಿಸಿದರು. ಇನ್ನು ಎಂಇಎಸ್ ಕನ್ನಡಿಗರ ಮೇಲೆ ಪುಂಡಾಟಿಕೆ ನಡೆಸುತ್ತಿರುವ ಕುರಿತು ಮಾತನಾಡಿದ ಅವರು, ರಾಜ್ಯದಲ್ಲಿ ಕನ್ನಡಿಗರು ಮರಾಠಿಗರು ಅನ್ನ ತಮ್ಮಂದಿರಂತಿದ್ದು ಶಿವಸೇನೆ ಮತ್ತು ಎಂಇಎಸ್ ಕನ್ನಡಿಗರನ್ನು ಕೆಣಕುವ ಕೆಲಸ ಮಾಡುತ್ತಿದ್ದು ರಾಜಕಾರಣಿಗಳು ಇದರ ಬಗ್ಗೆ ಗಮನ ಹರಿಸಬೇಕಿದೆ. ಕೇವಲ ಮತ ಉಲೈಕಿಗಾಗಿ ಹೊಂದಾಣಿಕೆ ರಾಜಕಾರಣ ಮಾಡಬಾರದು. ಕನ್ನಡಿಗರ ಭಾವನೆಗಳಿಗೆ ಧಕ್ಕೆ ಬಂದಲ್ಲಿ ಉಗ್ರ ಹೋರಾಟ ಮಾಡುವ ಎಚ್ಚರಿಕೆ ನೀಡಿದರು. ಆದರೆ ಹೈಕಮಾಂಡ್ ಸಂಸದಿಯಿಂದ ಎಲ್ಲೋ ರಾಜಕೀಯವನ್ನ ಅಲ್ಲಾಡಿಸುವಂತ ಮತ್ತೆ ರಾಜಕೀಯವನ್ನ ಅಸ್ಥಿರಗೊಳಿಸುವಂತ ಕೆಲಸವನ್ನ ಮಾಡ್ತಾ ಇದೆ. ಯಡಿಯೂರಪ್ಪ ಅನೇಕ ವರ್ಷಗಳಿಂದ ಬಿಜೆಪಿಯನ್ನ ಕಟ್ಟಿ ಬಲಿಷ್ಠವಾಗಿ ಬಂದಂತವರು ಯಡಿಯೂರಪ್ಪ. ಯಡಿಯೂರಪ್ಪ ಅವರಿಂದ ಬಿಜೆಪಿಗೆ ಅನುಕೂಲ ಆಗಿದೆ, ಬಿಜೆಪಿಗೆ ಸರ್ಕಾರವನ್ನ ಕೊಟ್ಟಿದ್ದಾರೆ. ಆದ್ರೆ ಇವತ್ತು ಅವ್ರನ್ನ ತೆಗೆಯೋದ್ರ ಮುಖಾಂತರ ನಿಜವಾಗ್ಲೂ ರೈತರ ಬಗ್ಗೆ ಮತ್ತೆ ನೀರಾವರಿ ಬಗ್ಗೆ ಹಳ್ಳಿ ಹಳ್ಳಿಗಳ ಬಗ್ಗೆ ಪರಿಚಯ ಇರುವಂತದ್ದು ಯಡಿಯೂರಪ್ಪ ಅವರಿಗೆ. ನಾವು ವೈಯಕ್ತಿಕವಾಗಿ ಯಾವುದೇ ರಾಜಕೀಯ ಪಕ್ಷದವರು ಅಲ್ಲ ಅಂದರೂ ಸಹ ಯಡಿಯೂರಪ್ಪನವರಿಗೆ ಒಂದು ಅವಕಾಶವನ್ನು ಕೊಡಬೇಕಾಗಿತ್ತು ಪೂರ್ತಿ ಸಂದರ್ಭದಲ್ಲಿ ಅನ್ನುವಂಥದ್ದು ನಮ್ಮೆಲ್ಲ ಕನ್ನಡಿಗರ ಅನಿಸಿಕೆ. ಅದು ಕೊಡಬೇಕಿತ್ತು ಮತ್ತೆ ಈ ರಾಜ್ಯದಲ್ಲಿ ಸುಭದ್ರ ಸರ್ಕಾರ ಇರಬೇಕಾದ್ರೆ ಅವ್ರು ಇರಬೇಕಿತ್ತು ಅನ್ನೋದು ನಮ್ಮ ಅನಿಸಿಕೆ. ಅದನ್ನು ನಾವು ಆವಾಗಲೇ ಹೇಳಿಬಿಟ್ಟಿದ್ದೀವಿ. ಮತ್ತೆ ಇದೇ ರೀತಿ ಮುಂದುವರೆದ್ರೆ ನಾವು ಇನ್ನು ಪ್ರಾದೇಶಿಕ ಪಕ್ಷ ನಾವು ಕನ್ನಡ ಪರ ಸಂಘಟನೆಗಳೆಲ್ಲ ಚಿಂತೆ ಮಾಡ್ತಾ ಇದೀವಿ. ಗಟ್ಟಿಯಾದ ಪ್ರಾದೇಶಿಕತೆಯನ್ನ ಹುಡುಕುವಂತ ಕೆಲಸವನ್ನ ನಾವು ಮಾಡ್ತೀವಿ. ಇದು ಎಚ್ಚರಿಕೆ. ಅಂದ್ರೆ ಕನ್ನಡಿಗರನ್ನ ಕೆಣಕುವಂತ ಕೆಲಸ ಮಾಡ್ತಾ ಇದಾರೆ. ಇದನ್ನ ನಮ್ಮ ರಾಜಕಾರಣಿಗಳು ನಮ್ಮ ನಾಡುವಂತ ದೊರೆಗಳು ಇದ್ರ ಬಗ್ಗೆ ಗಮನವನ್ನ ಹರಿಸಬೇಕಾಗಿದೆ. ಬರೀ ಓಟಿಗಾಗಿ ಮತಗಳನ್ನ ಓಲೈಸಿಕೊಳ್ಳಿಕ್ಕಾಗಿ ಎಂಇಎಸ್ ಅವರಿಗೋ ಶಿವಸೇನೆಯವರಿಗೋ ಬೆಂಬಲವನ್ನ ಕೊಡುವುದರ ಮುಖಾಂತರ ಕನ್ನಡಿಗರ ಭಾವನೆಗಳಿಗೆ ಧಕ್ಕೆ ಬಂದ್ರೆ ಹೋರಾಟವನ್ನ ತೀವ್ರಗೊಳಿಸುವಂತ ಕೆಲಸವನ್ನ ಮಾಡ್ತೀವಿ. ಸರ್ಕಾರ ಆ ಕಡೆ ಗಮನವನ್ನ ಹರಿಸಬೇಕು. ಕನ್ನಡಿಗರ ಅಭಿವೃದ್ಧಿಗಾಗಿರ್ಬೇಕು. ಇದು ಕರ್ನಾಟಕ ಸರ್ಕಾರ, ಕರ್ನಾಟಕ ರಾಜ್ಯ, ಆದ್ರಿಂದ ಕನ್ನಡಿಗರ ಪರವಾಗಿ ಇರಬೇಕನ್ನೋ ಒತ್ತಾಯವನ್ನು ಮಾಡ್ತೀವಿ. ಈ ಸಂದರ್ಭದಲ್ಲಿ ಕರ್ವೇ ಜಿಲ್ಲಾಧ್ಯಕ್ಷ ಆರ್ ಅಭಿಲಾಷ್, ಅಥಣಿ ಕರ್ವೇ ಅಧ್ಯಕ್ಷ ಅಣ್ಣಾಸಾಹೇಬ್ ತೇಲ್ಸಂಗ್, ರಾವ್ಸಾಬ್ ಐಹೊಳೆ, ಮೊಟಗಿ ಮಠದ ಚನ್ನಬಸವ ಸ್ವಾಮಿಗಳು, ಜಗನ್ನಾಥ್ ಬಾಮನೆ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಚನ್ನಮ್ಮಳಿಗೆ, ವೀರರಾಣಿ ಕಿತ್ತೂರ ಚನ್ನಮ್ಮಳಿಗೆ, ಕರ್ನಾಟಕ